ಇನ್ನಷ್ಟು ವೆಬ್ ಸೀರೀಸ್ ಮಾಡ್ತಾರಾ ರಮೇಶ್? ಈಗ ಖಂಡಿತವಾಗ್ಲು ಎಲ್ಲರೂ ಆಚೆ ಬರ್ತಾರೆ. ನಾನು ಮಾಡ್ಬೇಕಂತ ಇದ್ದಿದ್ದು ಎಲ್ ಟಿ ಟಿ, ಯಾಕಂದ್ರೆ ಎಲ್ ಟಿ ಟಿ ಕಥೆ ಬಂದು ವೀರ ಪ್ರಭಾಕರಂದು ಮತ್ತು ರಾಜೀವ್ ಗಾಂಧಿ ಅಸಾಸಿನೇಷನ್ ಇದನ್ನೆಲ್ಲ ಲೆಕ್ಕ ಹಾಕಿದಾಗ ನಾನು ರಾಣಾ ದಗುಬಟ್ಟಿ ರಾಣಾ ಇದರಲ್ಲ ಬಾಹುಬಲಿ ರಾಣಾ ಅವ್ರ ಜೊತೇಲಿ ಒಂದು 3 ಇಯರ್ಸಿಂದ ಜೊತೆಲೇ ಇದ್ವಿ ನಾವು. ನಾವು ಮಾಡ್ತಾ ಇದ್ದಿದ್ದ ಕಥೆನೇ ಬಂದು ಎಲ್ ಟಿ ಟಿ ಪ್ರಭಾಕರಂದು ಒಂದು 100 ಅವರ್ಸ್ ಅಂದರೆ 150 ಎಪಿಸೋಡ್ಸ್ ಬರ್ತದೆ. 100 ಅವರ್ಸ್ ಅಂದರೆ ಲೆಕ್ಕ ಹಾಕೊಳ್ಳಿ 50 ಸಿನಿಮಾ. ಅಷ್ಟು ಕಂಟೆಂಟ್ ರೆಡಿ ಮಾಡ್ತಾಯಿದ್ವಿ, ಬರೀತಿದ್ವಿ. ಒಂದು 30 ಸಿನಿಮಾ ಆಗೋಷ್ಟು ಬರೆದು ಎಲ್ಲ ರೆಡಿ ಆಯಿತು. ನಮ್ಗೆ ಅವ್ರಿಗೂ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ನಾವು 50% ಪಾರ್ಟ್ನರ್ಶಿಪ್ ಅಂತ ಮಾಡ್ಕೊಂಡಿದ್ವಿ ಅಗ್ರಿಮೆಂಟು. ಅದು ನಮಗೆ ಅವ್ರಿಗೆ ವರ್ಕೌಟ್ ಆಗಲಿಲ್ಲ. ಅವರು ಇಂಡಿವಿಜುವಲಾಗಿ ಕೇಳಿದ್ರು, ನಾನು ವರ್ಕ್ ಮಾಡೋ ಥರ ಕೇಳಿದ್ರು, ನಾನು ಒಪ್ಪಲಿಲ್ಲ ಅದಕ್ಕೆ. ಸೊ ವಿ ಡ್ರಾಪ್ ದಟ್. ಆ್ಯಂಡ್ ಎಲ್ಲ ಮೆಟೀರಿಯಲ್ ನಂದೇ ಇತ್ತು, ಯಾಕಂದ್ರೆ ನಾನೇ ದುಡ್ಡು ಖರ್ಚು ಮಾಡಿ ಬರಿತಾ ಇದ್ದಿದ್ದರಿಂದ ಅವ್ರ ಹತ್ರ 1 ರೂಪಾಯಿ ತೊಗೊಂಡಿರಲಿಲ್ಲ ನಾನು. ಅದಕ್ಕೆ ನಾನೇ ನನ್ನ ಓನರ್ ಮಾಡಬೇಕು ಅಂತ ಹೊರಟಿದ್ದೆ. ಅಷ್ಟೊತ್ತಿಗೆ ನನಗೆ ತಲೆಯಲ್ಲಿ ಉಳಿದಿದ್ದು ವೀರಪ್ಪನ ಮಾಡಬೇಕು ಅಂತ, ಯಾಕಂದರೆ ವೀರಪ್ಪನ ಆಲ್ರೆಡಿ ನನ್ನ ಹತ್ರ ಇದು ಮೆಟೀರಿಯಲ್ಸು, ಓ ಟಿ ಟಿಗೆ ತುಂಬ ಈಸಿ ಆಗುತ್ತೆ, ಇದು ಫಸ್ಟ್ ಶೋ ರೀಲ್ ಥರ ಬೇಡೋಣ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ, ವೀರಪ್ಪನ ಮಾಡಿಬಿಟ್ಟು ಆಮೇಲೆ ಎಲ್ ಟಿ ಟಿ ತೊಗೊಂಬರೋಣ ಅಂತ ಆಸೆಯಾಗಿ ಮಾಡಿತ್ತು. ಡಿಸೆಂಬರ್ ಎಂಡ್ ಅಷ್ಟೊತ್ತಿಗೆ ಫಸ್ಟ್ ಸೀಸನ್ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀನಿ. ಈಗ ಶೂಟಿಂಗ್ ಆಗಿರೋದು ಹಳೆಯದು ಎಲ್ಲ ಇಟ್ಕೊಂಡು ಮಾಡ್ತಿದ್ದಾಗ ಈಗ ಎಡಿಟಿಂಗ್ ನಡೀತಿದೆ, ನೋಡ್ತೀನಿ. ಮ್ಯಾಕ್ಸಿಮಮ್ December 25th ಹಂಗೆ Season 1 ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. Season 2 March or February ರಿಲೀಸ್ ಆಗ. ರಮೇಶ್, ಬರೀ ಇಂಥ ಸಿನಿಮಾಗಳನ್ನೇ ಯಾಕೆ ಮಾಡ್ತಾರೆ ನೋಡಿ? ಈಗ ಬೇರೆ ಕಥೆಗಳೆಲ್ಲ ಇದೆಯಲ್ಲ ಎಂದು, ಅದು ಪ್ರತಿಯೊಬ್ಬರು ಹೇಳೋಕ್ಕಾಗುವಂಥ ಒಂದು ಕತೆ 1 in 10 ಅಂದರೆ. ಈ 11th ಇದೆಯಲ್ಲ, ಅದು ಯಾರು ಟಚ್ ಮಾಡೋಕ್ಕಾಗದಿರೋಂಥ ಒಂದು ಪ್ಲಾಟ್ ಇದು. ಇದನ್ನು ಇದಕ್ಕೆ ಅಂತಲೇ ಬೇರೆ ಥರ ಒಂದು ವರ್ಕ್ ಮಾಡಬೇಕಾಗ್ತದೆ, ಬೇರೆ ಥರ ವರ್ಕ್ ಸ್ಟೈಲ್ ಬೇಕಾಗ್ತದೆ. ಅದನ್ನು ನಾನು ಮಾಡೋಣ ಅಂತ ಆಸೆ ಪಡ್ತೀನಿ. ಯಾರೂ ತೊಗೊಳಕ್ಕಾಗದಿರೋ ಸ್ಕ್ರಿಪ್ಟನ್ನು ತೊಗೊಂಡ್ರೆ ಚಾಲೆಂಜಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಕಾಸರಳ್ಳಿ ಸರ್ ಹೇಳ್ತಾರೆ, ನಿನ್ನ ಕೈಲೇ ಕೆಪಾಸಿಟಿ ಇರೋದು ಮುಷಾರಫ್ ಬಗ್ಗೆ ಮಾಡು, ಈ ಥರ ಬಗ್ಗೆ ಮಾಡು ಅಂತಾರೆ. ದಟ್ ಮೀನ್ಸ್ ಅವರು ಆಸೆಗಳನ್ನೆಲ್ಲ ಹುಸಿ ಮಾಡಬಾರ್ದು ಅಂತ. ತುಂಬ ವಿಷಯಗಳಿರುತ್ತೆ, ಅದು ಯಾರು ಟಚ್ ಮಾಡೋಕ್ಕಾಗಲ್ಲ. ಈಗ ಎಲ್ ಟಿ ಟಿ ಅನ್ನೋ ಪ್ರಾಜೆಕ್ಟ್ ಇದೆಯಲ್ಲ, ಒಬ್ಬ ತಮಿಳು ಯಾವ ತಮಿಳು ಡೈರೆಕ್ಟ್ರ್ ಕೈಲೂ ಅದು ಮುಟ್ಟೋಕ್ಕೆ ಆಗೋಲ್ಲ. ಆ ಥರ ಕಾಂಪ್ಲೆಕ್ಸ್ ಅದು ಇರೋಂಥ ಒಂದು ಕತೆ ಅದು. ಅದಕ್ಕೆ ಯಾರೂ ಮುಟ್ಟಕ್ಕಾಗದೇ ಇರೋಂಥ ಒಂದು ಕಥೆನ ತೊಗೊಂಡ್ರೆ ನಮಗೆ ಆದಂಥ ಒಂದು ಸಪ್ರೇಟ್ ಐಡೆಂಟಿಟಿ ಬರುತ್ತೆ, ಮತ್ತು ಜನಕ್ಕೆ ಹೇಳೋಕ್ಕಾಗತ್ತೆ. ಈಗ ನಾನು ಬಯಾಸ್ಡಾಗಿ ಸೈಡ್ ತೊಗೊಂಡು ಮಾತಾಡಿದಾಗ ಅದೊಂಥರ ಹಾರ್ಡ್ ಅನಿಸುತ್ತೆ. ಇವಾಗ ನೀವು ಹೇಳ್ದಂಗೆ ಪೊಲೀಸರು ನನ್ನ ಬೈತಾರೆ, ಮುತ್ತುಲಕ್ಷ್ಮಿನೂ ನನ್ನ ಬೈತಾರೆ, ವೀರಪ್ಪನ ಕಡೆಯವರು ನನ್ನ ಬೈತಾರೆ ಅಂದರೆ ಅಲ್ಲಿ ಏನೋ ಸತ್ಯ ಇದೆ ಅಂತ ನಿಮಗೆ ಗೊತ್ತಾಗ್ತದೆ. ದರ್ಶನ್ ಜೊತೆ ನಿಮ್ಮ ಸಿನಿಮಾ ಯಾಕೆ ನಿಂತೋಯ್ತು? ಇಲ್ಲ ಇಲ್ಲ, ಅದು ಆ್ಯಕ್ಚುಲಿ ಸಂದೇಶ್ ನಾಗರಾಜರು ಒಂದು ಬೇರೆ ಯಾವುದೋ ಒಂದು ಫಿಲಮ್ ಮಾಡ್ತಿದ್ರು ದರ್ಶನ್ ಸರ್ಗೆ, ನಾನು ಆಸ್ಪೋರ್ಟಾಗೆ ಅಂದರೆ ಎಲ್ ಟಿ ಇದು ರಾಜೀವ್ ಗಾಂಧಿ ಅಸಾಸಿನೇಷನ್ಗೆ ದರ್ಶನ್ ಅವ್ರಿಗೆ ಮಾತುಕತೆಯಾಗಿ ಫಿಕ್ಸ್ ಆಗೋಯ್ತು. ಮಲ್ಲಿ ಇದ್ರವಾಗ ಮಾತಾಡಿ ಎಲ್ಲ ಫೈನಲ್ ಆಯಿತು, ನಾನು ದುಡ್ಡು ಕೊಡಬೇಕು ಹೋಗಿ ಅಂತ ಅನ್ನೋ ಟೈಮ್ ಕರೆಕ್ಟಾಗಿ ನಾನೇನಾಗೋಯ್ತು, ಅದು TV9 ಬಂದುಬಿಡ್ತದೆ. ಹಿಂಗೆ ರಮೇಶ್ ಅವ್ರ ಜೊತೇಲಿ AMR ಜೊತೇಲಿ ದರ್ಶನ್ ಮಾಡ್ತೀಯಾರೆ ಅಂತ, ಅದೇ ಆಸ್ಪೋಟ ರಾಜೀವ್ ಗಾಂಧಿ ಕಾರ್ತಿಕೇಯನ್ ಕ್ಯಾರೆಕ್ಟರ್ ದರ್ಶನ್ ಅಂತ ಬಂತು. ಅಷ್ಟೊಂದಿಗೆ ಆಲ್ರೆಡಿ ಅವ್ರಿಗೆ ಡೇಟ್ಸ್ ಕೊಟ್ಟಿದ್ರು ಅಂತ ಅವ್ರು ಹೇಳ್ತಾರೆ. ನನಗೆ ಆ್ಯಕ್ಚುಲಿ ದರ್ಶನ್ ಅವ್ರು ಕೊಟ್ಟಿದ್ದು ಡೇಟ್ಸ್ ಬಂದು ಎವ್ರಿ ಮಂತ್ 10 ಡೇಸ್ ಹೇಳಿದರು, ಒಂದು 10 ಡೇಸೇ ನನಗೆ ಕೊಟ್ಟಿದ್ದು. ನಾನು ಸರಿ ಒಪ್ಕೊಂಡಿದ್ದೇನೆ, ಯಾಕಂದರೆ ನನ್ನ ಫಿಲಮಲ್ಲಿ ಸಾಂಗ್ಸ್ ಇಲ್ಲ, ಫೈಟ್ಸ್ ಇಲ್ಲ, ನನಗೆ ಬೇಕಾಗಿದ್ದು 35 ಡೇಸ್ ಅಷ್ಟೇ, ನಾನು ಅದನ್ನು ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇನ್ನೊಂದು 5 ಡೇಸ್ ಬೇಕಾದರೆ ಆ ಕಡೆ ಈ ಕಡೆ ಸಾಂಗ್ಸು ಫೈಟ್ಸ್ ಬಂದ್ರೆ ಒಂದು 75-80 ಡೇಸ್ವರೆಗೂ ಹೋಗ್ತದೆ ಫಿಲಮ್. ನಾರ್ಮಲ್ಲಾಗಿ ನಾವು ಸ್ಕ್ರೀನ್ ಪ್ಲೇ ಪ್ರಕಾರ ನೋಡಿದ್ರೆ ಒಂದು 35 ಡೇಸೇ ಸಾಕು ಹೀರೋದು. ಈ ಫೈಟ್ಸು ಸಾಂಗ್ ಯಾವಾಗ ಬರುತ್ತೋ, ಒಂದು 5 ಸಾಂಗು ಒಂದು 5 ಫೈಟ್ ಅಂದಾಗ ಅದಕ್ಕೆ 4 ದಿನ 5 ದಿನ ಅಂತ ಇಟ್ಕೊಂಡಾಗ 75 ಡೇಸ್ 80 ಡೇಸ್ 100 ಡೇಸ್ವರೆಗೂ ಹೋಗ್ತದೆ. ನಾರ್ಮಲಾಗಿ ಒಂದು ಕತೆ ತೊಗೊಂಡ್ರೆ 35 ಡೇಸ್ ಸಾಕು ನಮಗೆ ಅಂತ ಅನಿಸುತ್ತೆ ಸೀನ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ. ನಾನು ಅದಕ್ಕೆ ಹೋಗಿ ಫಿಕ್ಸ್ ಮಾಡ್ಕೊಂಡು ಎವ್ರಿಥಿಂಗ್ ಹೋಗಿದ್ವಿ. ಅಷ್ಟೊತ್ತಿಗೆ ಆಲ್ರೆಡಿ ದರ್ಶನ್ ಅವ್ರಿಗೆ ಸಂದೇಶ್ ನಾಗರಾಜ್ ಅವರು ಪಾಪ ಅವ್ರು ಯಾವುದೋ ಫಿಲಮ್ಗೆ ಕಮಿಟ್ ಆಗಿರೋದ್ರಿಂದ ನೀನು ನನಗೆ ಹೇಳ್ಬಿಟ್ಟು ನೀನು ಅವನಿಗೆ ಡೇಟ್ ಕೊಟ್ಟಿದ್ದೆ ಅಂತ ಒಂದು ಚಿಕ್ಕ, ಅವ್ರು ತುಂಬ ಕ್ಲೋಸ್ ಅವರು, ಮಾತುಕತೆ ಆಯಿತು, ನನ್ನ ಕರೆದು ಇನ್ನೊಂದು ಚೂರು ಡಿಲೇ ಮಾಡೋಣ ಅಂತ ಅಂದರು. ನೋ ಪ್ರಾಬ್ಲಮ್ ಸರ್ ಅಂತ ಹೇಳಿ ಅದು ಡಿಲೇ ಆಯಿತು. ಅದು ಅವ್ರ ಪ್ರಾಜೆಕ್ಟ್ ಆಯಿತು. ನಾನು ಆ್ಯಕ್ಚುಲಿ 10 ಡೇಸೇ, ನಮಗೇನು ಅವ್ರಿಗೂ ತೊಂದರೆ ಆಗ್ತಿರಲಿಲ್ಲ, ನಮಗೂ ತೊಂದರೆ ಆಗ್ತಿರಲಿಲ್ಲ, ಬಟ್ ಆ ಥರ ಆಯಿತು, ಅದಕ್ಕೇನು ಪರವಾಗಿಲ್ಲ. ಹಾಗಾಗಿ ಆಸ್ಪೋಟ ನಿಂತ್ಕೊಳ್ತು, ಬಟ್ ಒಳ್ಳೆಯದಾಯಿತು, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅದೇ ಆಸ್ಪೋಟ ಈಗ ವೆಬ್ ಸೀರೀಸಾಗಿ ಆಚೆ ಬರುತ್ತೆ. ಆಸ್ಪೋಟ ವೆಬ್ ಸೀರೀಸ್ನಲ್ಲಿ ದರ್ಶನ್ ಇರ್ತಾರ? ಅದೇ ದರ್ಶನ್ನೇ ಅಂದ್ಕೊಂಡಿದ್ದೆ. ಇವಾಗ ಮಾಧವನ್ನು ದರ್ಶನ್ ತುಂಬ ಓಪನ್ ಆಗೋಯ್ತು ಇವಾಗ,
ಇವಾಗ ನಮಗೆ ಪ್ಯಾನ್ ಇಂಡಿಯಾ ಮಾಡೋದ್ರಿಂದ ಈಗ ನಾವು ಒಂದೇ ಲ್ಯಾಂಗ್ವೇಜಲ್ಲಿ ಮಾಡೋಕ್ಕೆ ಬರಲ್ಲ, ಇನ್ನೇನೇ ಮಾಡಿದ್ರು ಹಿಂದಿ ಕನ್ನಡ ತಮಿಳು ತೆಲುಗು ಮಾಡ್ತೀನಿ, ಈಗ ಯಾವುದನ್ನು ಒಂದೇ ಲ್ಯಾಂಗ್ವೇಜಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ಇನ್ನು ನಮ್ಮ ಪ್ಯಾನ್ ಇಂಡಿಯಾ ಬೇಕಾಗಿರೋದ್ರಿಂದ ಈಗ ದೊಡ್ಡ ದೊಡ್ಡ ಕ್ಯಾರೆಕ್ಟರ್ಸ್ಗಳನ್ನೆಲ್ಲ ನಾವು ಆಲ್ ಓವರ್ ಇಂಡಿಯಾ ಯಾರ್ಯಾರಿದ್ದಾರೋ ಬೆಸ್ಟ್ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ ಕನ್ನಡದವ್ರು ಒಂದಷ್ಟು ಜನ ಸೆಲೆಕ್ಟ್ ಮಾಡಿ ಹಾಕ್ಕೊಂಡು ಮಾಡೋದು ಉತ್ತಮ ಅನ್ಸುತ್ತೆ. ಪ್ರೇಕ್ಷಕರು ಸೀರಿಯಸ್ ಆಗಿ ವೆಬ್ ಸೀರೀಸ್ ನೋಡ್ತಾರ? ಥಿಯೇಟ್ರ್ ಇವಾಗ ನೋಡಿ 15th ಏನೋ ಓಪನ್ ಅಂತಿದ್ದಾರೆ. ಎಷ್ಟು ಜನಕ್ಕೆ ಧೈರ್ಯ ಇದೆ ಅಲ್ಲಿ ಬರೋಕ್ಕೆ ಆ್ಯಕ್ಚುಲಿ, ಯಾಕಂದರೆ ಈಗ ಬಸ್ಸಸ್ ಓಡ್ತಾ ಇದೆ ಅಂದ್ಕೊಳ್ಳಿ, ಬಸ್ಸಸ್ಗೆ ಜನ ಹೋಗ್ತಿಲ್ಲ. ಯಾಕೆಂದರೆ ಅಲ್ಲಿ ರಿಸ್ಕ್ ಇದೆ ಅಂತ ಒಂದು ಚಿಕ್ಕ ಎಲಿಮೆಂಟ್ ಅವ್ನ ಮನಸ್ಸಲ್ಲಿದ್ರು, ಅವನು 200 ರೂಪಾಯಿ ಕೊಟ್ಬಿಟ್ಟು ಯಾಕೆ ರಿಸ್ಕ್ ತೊಳಕ್ಕೆ ಥಿಯೇಟ್ರ್ ಒಳಗೆ ಬರ್ತಾನೆ? ಒಳ್ಳೆಯದೇ ಥಿಯೇಟ್ರ್ ಓಪನ್ ಆಗೋದು, ನನಗೂ ಒಳ್ಳೆಯದೇ, ಎಲ್ರಿಗೂ ಒಳ್ಳೆಯದೇ, ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಒಳ್ಳೇದು. ಬಟ್ ಎಷ್ಟು ರಿಸ್ಕ್ ತೊಳ್ತಾನೆ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಕಾದು ನೋಡೋಣ, ಬಟ್ ಒಳ್ಳೇದಾಗಲಿ ಅಷ್ಟೇ ಎಲ್ರಿಗೂ. ಯಾರಿಗೂ ಅದರಿಂದ ತೊಂದರೆ ಆಯಿತು ಅಂತ ಮತ್ತೆ ತಿರ್ಗಿ ಫುಲ್ ಬಂದ್ ಮಾಡಿಬಿಟ್ರೆ, ತೊಂದರೆನೇ ಆಗೋಯ್ತು ಅಂತೇಳಿ ಮತ್ತೆ ಬಂದ್ ಮಾಡಿದ್ರೆ ಅದು ಆಗಬಾರ್ದು. ಎಲ್ಲ ಸೇಫ್ಟಿ ಪ್ರಿಕಾಷನ್ಸಿಂದ ಇವಾಗ ನಾವು ಶೂಟಿಂಗ್ ಮಾಡ್ತಿರೋದ್ರಿಂದ ನೀವು ನೋಡಿದ್ರೆ ಬಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಕಮ್ಮಿ ಲಿಮಿಟೆಡ್ ಸೋರ್ಸಲ್ಲೇ ಮಾಡ್ಕೊಂಡೋಗಿದ್ದೀನಿ ನಾನು. ಪ್ರೊಡಕ್ಷನ್ನೇ ಅವ್ರನ್ನೇ ಇಟ್ಕೊಳ್ತಾ ಇಲ್ಲ, ಸುಮಾರು ಕಟ್ ಮಾಡ್ತಾ ಇದ್ದೀವಿ ನಾವು. ಕಟ್ ಮಾಡಿ ಇದು ಮಾಡಿ ಏನೇನು ಮಾಡೋಕ್ಕೋ ಮಾಡಬೇಕು. ಆಮೇಲೆ ಗೌರ್ಮೆಂಟ್ ಒಂದು ಗೈಡ್ಲೈನ್ಸ್ ಹಾಕ್ಕೊಡ್ತಲ್ಲ, ಆ ಗೈಡ್ಲೈನ್ಸಲ್ಲೇ ನಾವೆಲ್ಲರೂ ಕೆಲಸ ಮಾಡಬೇಕು. ಅದ್ರ ಪ್ರಕಾರ ಮಾಡಿದ್ರೇ ಎಲ್ಲರೂ ಚೆನ್ನಾಗಿರ್ತೀವಿ ನಾವು. ಈಗ ಪ್ರತಿಯೊಬ್ಬರು ಇವಾಗ ನಾವೇನು ಅಂದ್ಕೊಳ್ತೀವಿ, ಸಿನಿಮಾ ಥಿಯೇಟ್ರಲ್ಲೇ ರಿಲೀಸ್ ಮಾಡಬೇಕು. ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದೆಲ್ಲೋ ಅದೊಂದು ಕಿಕ್ಕು. ಆ ನಮ್ಮ ಸ್ಪಾಂಟೇನಿಯಸ್ಸಾಗಿ ಅವ್ನು ರಿಯಾಕ್ಟ್ ಮಾಡಿದಾಗ ನಮ್ಗೆ ಚಪ್ಪಾಳೆ ತಡ್ದಾಗ ನಮಗೆ ಆಗುವಂಥ ಖುಷಿ ಬೇರೆ. OTTಲಿ ಅವ್ನು ಏನು ರಿಯಾಕ್ಟ್ ಮಾಡ್ತಿದ್ದಾನೆ ಅಂತಲೇ ಗೊತ್ತಿಲ್ಲ ನಮಗೆ, ಅದಕ್ಕೋಸ್ಕರ ಒಂದು ಭಯ ಬೀಳ್ತಾ ಇದ್ದೀವಿ. ಬಟ್ ಇನ್ ಫ್ಯೂಚರ್ OTT ಬಂದು ನಾನು 3 ಇಯರ್ಸ್ ಮುಂಚೆನೇ ಗೇಜ್ ಮಾಡೇ ನಾವು LTT ಮಾಡ್ತಿದ್ದು, ಫ್ಯೂಚರ್ ವಿಲ್ ಬಿ OTT ಪ್ಲಾಟ್ಫಾರ್ಮ್. ಯಾಕಂದರೆ ನಿಮಗೆ ಸಿನಿಮಾ ಆದ್ರೂ ಬಂದು ಹೊರಟೋಗುತ್ತೆ, ಸೀರಿಯಲ್ ಎಲ್ಲ ಬಂದು ಅವತ್ತೇ ಹೊರಟೋಗುತ್ತೆ. OTT ನನಗೆ ಸಾಧ್ಯನೇ ಇಲ್ಲ. 10 ವರ್ಷ ಆಗಲಿ, 20 ವರ್ಷ ಆಗಲಿ, 50 ವರ್ಷ ಆಗಲಿ ಅಲ್ಲೇ ಇರುತ್ತೆ. ವಾಪಸ್ ಹಿಂಗೆ ರಿವೈಂಡ್ ಮಾಡ್ಬಿಟ್ಟು ನೋಡಿ ನಮ್ಮ ಜನ್ಮ ಜಾಡಿಸ್ಬಿಡ್ತಾರೆ ತಪ್ಪಿದ್ರೆ. ಅವಾಗ ಅದಕ್ಕೆ ಇನ್ನೂ ಚಾಲೆಂಜಿಂಗ್ ಆಗಿ ಮಾಡಬೇಕು ಅಂತ ಹೇಳಕ್ಕೆ ಆಸೆ ಪಡ್ತೀನಿ. ಒಂದು ಸಾರಿ OTTಲಿ ಯಾವುದಾದ್ರು ನೋಡೋಕ್ಕೆ ಸ್ಟಾರ್ಟ್ ಆದಮೇಲೆ ಪಾತಾಳಕ್ಕೆ ಹೋಗ್ಬೋದು, ಫ್ಯಾಮಿಲಿ ಮ್ಯಾನ್ ಆಗ್ಬೋದು, ಸ್ಪೆಷಲ್ ಆಪ್ಸ್ ಆಗ್ಬೋದು, ಇದನ್ನೆಲ್ಲ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾರ್ಕೋಸ್ ಆಗ್ಬೋದು, ಇದನ್ನೆಲ್ಲ ನೋಡ್ತೀನಲ್ಲ, ರೀ ಸ್ವಿಚ್ ಆಫೇ ಮಾಡಿಲ್ಲ ನಾನು. 12 hours, 14 hours ಕಂಟಿನ್ಯೂಸ್ ಆಗಿ ನೋಡಿದ್ದೀನಿ, ಕಣ್ಣೆಲ್ಲ ಊದ್ಕೊಳ್ಳುತ್ತೆ, ನೋಡ್ತಾನೇ ಇರ್ತೀವಿ ರಾತ್ರಿ ಫುಲ್ಲು. ಇದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ತಿಳ್ಕೊಂಡಿರೋ ಸುಲಭ ಅಲ್ಲ. ಜನಕ್ಕೆ ಇಷ್ಟ ಆಗ್ತಿದ್ದಂಗೆ 6 hours, 7 hours ಕಂಟಿನ್ಯೂಸ್ ಆಗಿ ನೋಡ್ತಾನೆ, ಅವ್ನ ಮನೇಲೇ ಇರುತ್ತೆ. ಇದು ಎಲ್ಲೂ ಆಚೆ ಹೋಗೋಕ್ಕಲ್ಲ, ತೆಗೆದಾಕೋಕ್ಕೂ ಆಗಲ್ಲ, ಅಲ್ಲೇ ಉಳ್ಕೊಂಡಿರುತ್ತೆ. ಅವ್ನು ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಫುಲ್ ನೋಡ್ತಾನೆ. ಇದು ನಿರಂತರವಾಗಿ ಓಡ್ತಾ ಇರುತ್ತೆ. ಇನ್ ಫ್ಯೂಚರ್ ಪ್ರತಿಯೊಂದು ಮನೇಲೂ ಬಂದ್ಬಿಟ್ಟಿದೆ, ಫಿಂಗರ್ ಟಿಪ್ಸಲ್ಲಿ ಬರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೋದ್ರೆ.